ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪ್ರಜ್ವಲಾ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ. ಯುವರತ್ನ ಚಿತ್ರತಂಡದಿಂದ ಅಪ್ಪು ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಅಕ್ಟೋಬರ್ 13ಕ್ಕೆ ಪುನೀತ್ ಆ ಮೂವಿಯ ಶೂಟಿಂಗ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಪೋಸ್ಟ್ ಅವೈಟೆಡ್ ಸಿನಿಮಾ ಯುವರತ್ನ. ಈ ಚಿತ್ರದ ಅಡ್ಡದಿಂದ ಅಪ್ಪು ಫ್ಯಾನ್ಸ್ಗೆ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಸುದ್ದಿಯನ್ನ ಕೇಳಿದ್ರೆ ಅಪ್ಪು ಫ್ಯಾನ್ಸ್ಗಳು ಫುಲ್ ಟಪಾಂಗಿಚ್ಚಿ ಹಾಕೋದಂತೂ ಗ್ಯಾರಂಟಿ. ಅರೆ ಏನಪ್ಪ ಅಂತ ಸುದ್ದಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯುವರತ್ನ ಸದ್ಯ ಗಾಂಧಿನಗರದ ಆಚೆಗೂ ಎಲ್ಲ ಗಲ್ಲಿ ಗಲ್ಲಿಯಲ್ಲೂ ಸಕ್ಕ ಸದ್ದು ಮಾಡುತ್ತಿರುವ ಸಿನಿಮಾ. ಪವರ್ ಸ್ಟಾರ್ ಫುಲ್ ಡೈಲಾಗ್ ಟೀಸರ್ ಪೋಸ್ಟರ್ ಮೂಲಕವೇ ಹಲ್ಚಲ್ಲೆಬ್ಬಿಸುತ್ತಿರುವ ಫ್ಯಾನ್ಗಳ ಪೋಸ್ಟ್ ಅವೈಟೆಡ್ ಚಿತ್ರ ಕರೋನಾ ಅಬ್ಬರದ ನಡುವೆಯೂ ಸಕ್ಕ ಸದ್ದು ಮಾಡಿದ ಯುವರತ್ನ. ಇದೀಗ ಲಾಕ್ಡೌನ್ ಫ್ರೀ ಆಗುತ್ತಿದ್ದಂತೆ ಅಖಾಡಕ್ಕೆ ಇಳಿದು ಶೂಟಿಂಗ್ ಶುರು ಮಾಡಲಿದೆ. ಅಪ್ಪು ಫ್ಯಾನ್ಸ್ ಈಗಾಗ್ಲೇ ಯುವರತ್ನ ಸಿನಿಮಾದ ಟೀಸರ್ ಡೈಲಾಗ್ ನೋಡಿ ಸಕ್ಕ ಥ್ರಿಲ್ ಆಗಿದ್ದಾರೆ. ಅದರಲ್ಲೂ ನಟ ರಾಕ್ಷಸ ಡಾಲಿ ಮತ್ತು ಪವರ್ ಸ್ಟಾರ್ ಪುನೀತ್ ಜಬರ್ದಸ್ತ್ ಜೋಡಿ ಈಗಾಗ್ಲೇ ಸಕ್ಕ ಥ್ರಿಲ್ ಎನ್ಸಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಯುವರತ್ನ ಸಿನಿಮಾದ ಡೈಲಾಗ್ ಪೋಸ್ಟರ್ ಒಂದು ರಿಲೀಸ್ ಮಾಡಿ ಸಿನಿ ಪ್ರಿಯರಲ್ಲಿ ಮತ್ತಷ್ಟು ನಿರೀಕ್ಷೆಯನ್ನ ಹೆಚ್ಚಿಸಿದೆ. ರಗಡ್ ಡೈಲಾಗ್ ನಿಂದ ಸದ್ದು ಮಾಡುತ್ತಿರುವ ಈ ಚಿತ್ರದ ಹಾಡುಗಳು ಹೇಗಿರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಸಿನಿ ಪ್ರಿಯರನ್ನ ಕಾಡ್ತಿದೆ. ಹಾಗಾಗಿ ಯುವರತ್ನ ಸಿನಿಮಾದ ಒಂದೇ ಒಂದು ಸಾಂಗ್ ರಿಲೀಸ್ ಮಾಡುವಂತೆ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾ ಮೂಲಕ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ನ ಹಿಂದೆ ಬಿದ್ದಿದ್ರು. ಈಗಾಗ್ಲೇ 90%ರಷ್ಟು ಶೂಟಿಂಗ್ ಮುಗಿಸಿರುವ ಯುವರತ್ನ ಎರಡು ಸಾಂಗ್ಸ್ಗಳ ಚಿತ್ರೀಕರಣವಷ್ಟೇ ಬಾಕಿ ಉಳಿಸಿಕೊಂಡಿದೆ. ಈ ಸಾಂಗ್ಸ್ಗಳ ಚಿತ್ರೀಕರಣಕ್ಕೆ ಇದೇ ತಿಂಗಳು 26ರಿಂದ ಅಖಾಡಕ್ಕೆ ಇಳಿಯಲಿದ್ದು ಫ್ಯಾನ್ಸ್ಗಾಗಿ ಯುವರತ್ನ ಸಿನಿಮಾದಲ್ಲಿ ಸಂಗೀತದ ಜಾದು ಮಾಡ್ತಿರೋದು ಖ್ಯಾತ ಸಂಗೀತ ನಿರ್ದೇಶಕ ತಮನ್. ಈ ಹಿಂದೆ ಆಡಿಯೋ ಕುರಿತಾಗಿ ಟ್ವೀಟ್ ಮಾಡಿ ಅಭಿಮಾನಿಗಳಿಗೆ ಮನವಿ ಮಾಡಿದ್ರು. ಲಾಕ್ಡೌನ್ ನಿಂದಾಗಿ ಗಾಯಕರು ಹಾಗೂ ತಂತ್ರಜ್ಞರು ಒಂದೊಂದು ಕಡೆ ಸಿಲುಕಿಕೊಂಡಿದ್ದಾರೆ. ಈ ಕಾರಣದಿಂದಾಗಿ ಸದ್ಯಕ್ಕೆ ಆಡಿಯೋ ಬಗ್ಗೆ ಅಪ್ಡೇಟ್ ಕೊಡಲಾಗುತ್ತಿಲ್ಲ ಎಂದಿದ್ರು. ಇದೀಗ ಲಾಕ್ಡೌನ್ ನಿಂದ ಫ್ರೀ ಆಗುತ್ತಿದ್ದಂತೆ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಯುವರತ್ನ ಸಿನಿಮಾದ ಉಳಿದ ಚಿತ್ರೀಕರಣ ಆರಂಭ ಮಾಡುತ್ತಿದ್ದು ಅದಕ್ಕಾಗಿ ಅದ್ದೂರಿ ಸೆಟ್ ನಿರ್ಮಾಣ ಮಾಡಿದ್ದಾರಂತೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋನಲ್ಲೇ ಚಿತ್ರೀಕರಣಕ್ಕೆ ಭರ್ಜರಿಯಾಗಿ ಸೆಟ್ ಹಾಕಿದ್ದು ಯುವರತ್ನದ ಹಾಡುಗಳನ್ನ ಖ್ಯಾತ ನೃತ್ಯ ಸಂಯೋಜಕ ಜಾನಿ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಲಿದ್ದಾರಂತೆ. ಸಿನಿಮಾದ ಆಡಿಯೋ ರಿಲೀಸ್ ಕುರಿತು ಅಪ್ಡೇಟ್ ಕೊಡುವಂತೆ ಈಗಲೂ ಸಹ ಅಪ್ಪು ಅಭಿಮಾನಿಗಳು ಪಟ್ಟು ಹಿಡಿದಿದ್ದು ಹಾಡು ಯಾವಾಗ ರಿಲೀಸ್ ಆಗಲಿದೆ ಅಂತ ಮಾತ್ರ ಯಾವ ಸುಳಿವನ್ನು ನೀಡಿಲ್ಲ. ಆದರೆ ಅಪ್ಪು ಅಭಿಮಾನಿಗಳು ದಸರಾ ಹಬ್ಬಕ್ಕೆ ಹಾಡು ರಿಲೀಸ್ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಟನೆಯ ಮತ್ತೊಂದು ಬಹು ನಿರೀಕ್ಷಿತ ಸಿನಿಮಾ ಅಂದ್ರೆ ಅದು ಜೇಮ್ಸ್. ಕೋವಿಡ್ ಎಫೆಕ್ಟ್ ನಿಂದ ಈ ಚಿತ್ರದ ಶೂಟಿಂಗ್ ಕೂಡ ಅರ್ಧಕ್ಕೆ ಸ್ಥಗಿತವಾಗಿತ್ತು. ಇದೀಗ ಅಕ್ಟೋಬರ್ 13ರಿಂದ ಈ ಜೇಮ್ಸ್ ಶೂಟಿಂಗ್ ಕೂಡ ಶುರುವಾಗಲಿದೆ. ಸಂಪೂರ್ಣ ನ್ಯೂಸ್ ಚಾನೆಲ್ ಹೊಸದಾಗಿ ಪ್ರಾರಂಭ ಆಗ್ತಾ ಇದೆ, ಆಗಿದೆ ಕೂಡ. ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಶುಭವಾಗಲಿ. ಅವರ ಇಡೀ ನಮ್ಮ ಕರ್ನಾಟಕದ ಸಂಪೂರ್ಣ ವಿವರಗಳನ್ನು ಇಡೀ ನಮ್ಮ ಕರ್ನಾಟಕ ಜನತೆಗೆ ತಲುಪಿಸುವಂಥ ಆ ಒಂದು ಸುಯೋಗ ತಲುಪಿಸಲಿ ಅಂತ ಭಗವಂತನ ಪ್ರಾರ್ಥಿಸ್ತೇನೆ. ನಮ್ಮ ಸಂಪೂರ್ಣ ಚಾನೆಲ್ಗೆ ಮತ್ತು ಅವರ ಇಡೀ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಸಂಪೂರ್ಣ ನ್ಯೂಸ್.